ಹಾಗೆ ಜಗತ್ತನ್ನ ಮುಗಿಸ್ಕೊಂಡು ತ್ರಾಟಕ ಆಗಿ ಆ ದೃಷ್ಟಿ ಆಗಿ ನೆಕ್ಸ್ಟ್ ಬಂದೆ ಮಾಡಲೇಬೇಕು, ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕು, ಆದರೆ ಇಟ್ ಶುಡ್ ಬಿ ಎ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಇರಬೇಕು. ಆ್ಯಂಡ್ ಐ ಶುಡ್ ಥ್ಯಾಂಕ್ ಪರ್ಪಲ್ ರಾಕ್ ಎಂಟರ್ಟೈನ್ಮೆಂಟ್ ಫಾರ್ ಸಪೋರ್ಟಿಂಗ್ ಅಸ್ ಟು ಮೇಕ್ ದಿಸ್ ಹ್ಯಾಪಿ. ಅರ್ಚನಾ ಕೊಟ್ಟಿಗೆ ಬಗ್ಗೆ ಮಾತಾಡಬೇಕಂದ್ರೆ ಶಿ ವಾಸ್ ಅ ಕ್ಲೀನ್ ಶೀಟ್, ಏನು ಬೇಕಾದ್ರೂ ಬರಿಬೋದು, ಒಂದೊಂದು ಶಾರ್ಟ್ಗೆ ಸಹ ಕರೆಕ್ಟಾಗಿ ಬಂತ ಸರ್ ಸರ್ ಚೆನ್ನಾಗಿ ಕಾಣಿಸ್ತೀನ ಆ ಥರ ಒಂದು, ಆಬ್ವಿಯಸ್ಲಿ ಶಿ ಈಸ್ ಲುಕಿಂಗ್ ಗ್ರೇಟ್ ಆನ್ ದ ಸ್ಕ್ರೀನ್. ಆ್ಯಂಡ್ ನಮ್ಮ ಸಿನಿಮೋಟೋಗ್ರಾಫರ್ ವಿನೋದ್ ಭಾರತಿ, ಎಡಿಟರ್ ಸುರೇಶ್ ಆರ್ಮುಗಮ್, ಕಂಫು ಮಾಸ್ಟರ್ ಚಂದ್ರು ಮಾಸ್ಟರ್, ಎಲ್ಲರೂ ಇಟ್ಸ್ ಮೋಸ್ಟ್ ಟೆಕ್ನಿಷಿಯನ್ಸ್ ಎಲ್ಲ ಒಟ್ಟಿಗೆ ಸೇರಿ ಸಿನಿಮಾ ಒಂದು ನಾಟ್ ಜಸ್ಟ್ ಆಸ್ ಅ ಕಮರ್ಷಿಯಲ್ ಸಿನಿಮಾ, ವಿ ಆಲ್ ಫೆಲ್ಟ್ ಇಟ್ ಶುಡ್ ಹ್ಯಾಪನ್ ಸಮಥಿಂಗ್ ಟು ಸಂತೋಷ್. ಸೊ ನಾವೆಲ್ಲ ಸೇರಿ ಮಾಡಿರೋ ಸಿನಿಮಾ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಇಟ್ಸ್ ಬೇಸಿಕಲಿ ಎ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ವಿ ಎಕ್ಸ್ಪೆಕ್ಟ್ ಅದು ಥಿಯೇಟ್ರಲ್ಲಿ ಬಂದು ರಿಲೀಸ್ ಆಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಆಗುತ್ತೆ ಅಂತ ಇಟ್ಸ್ ಗಾಡ್ ಬ್ಲೆಸ್ಸಸ್. ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಕಮಿಂಗ್ ದಿಸ್ ಈವ್ನಿಂಗ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಒಂದು ಕ್ಯೂರಿಯಾಸಿಟಿ ನೋಡ್ತೇನೆ, ಟ್ರೈಲರ್ ನೋಡಿದಂಗೆ ಒಂದು ಆಕ್ಷನ್ ಇದೆ, ಒಂದು ಕಡೆ ಲವ್ ಇದೆ, ಒಂದು ಕಡೆ ಮೆಸೇಜ್ ಇದೆ. ಈ ಕತೆ ಬಗ್ಗೆ ಹೇಳಬೇಕಂದ್ರೆ ಇದು ಕತೆ ಸಂತೋಷ್ ಅವರು ಬರೆದಿದ್ದು, ಆ್ಯಂಡ್ ವಿರ್ ಆಲ್ ನಾವೆಲ್ಲ ಸೇರಿ ಒಂದು ಬರ್ತಿರೋ ಕತೆ ಇದು. ಸ್ಕ್ರೀನ್ ಪ್ಲೇ ನಾನು ಅಡಿಷನಲ್ ಸ್ಕ್ರೀನ್ ಪ್ಲೇ ಮಾಡಿದೆ. ಇದರಲ್ಲಿ ಒಂದು ನೈಟ್ ಒಳಗೆ ನಮ್ಮ ಲೈಫ್ ಹೆಂಗೆ ಬೇಕಾದ್ರೂ ಚೇಂಜ್ ಆಗ್ಬೋದು ಅನ್ನೋದು. ಬೇಸ ನಾವು ಡೈಲಿ ಒಂದೇ ರೋಡಲ್ಲಿ ಹೋಗ್ತಾ ಇರ್ತೀವಿ, ಬಟ್ ಒನ್ ಡೇ ಆ ರೋಡ್ ಟೋಟಲಿ ಬೇರೆ ಥರ ಕಾಣುತ್ತೆ ನಮಗೆ, ನಮ್ಮ ಲೈಫನ್ನೇ ಆ ರೋಡ್ ಚೇಂಜ್ ಮಾಡ್ಬೋದು ಏನೋ ಅನ್ನೋದು ಕತೆ. ಸೊ ಒನ್ ನೈಟ್ ಸ್ಟೋರಿ ಅಂದರೆ ಒಂದು ನೈಟ್ ಸ್ಟೋರಿ ಅಲ್ಲ, ಒಂದು ನೈಟಲ್ಲಿ ಏನು ಆಗ್ಬೋದು ಅನ್ನೋದು, ಅದೊಂದು ರಿಫ್ಲೆಕ್ಸು, ಅದನ್ನು ಹೆಂಗೆ ರಿವೆಂಜ್ ತಗೊಂಡು ಹೆಂಗೆ ಮಾಡ್ತಾರೆ ಅನ್ನೋದು. ಇಟ್ಸ್ ನಾರ್ಮಲ್ ಫುಡ್ ಡೆಲಿವರಿ ಬಾಯ್ ಹೆಂಗಿರ್ತಾನೆ ಅವ್ನ ಲೈಫ್ ಹಂಗೆ ಟೋಟಲ್ ಹೆಂಗೆ ಚೇಂಜ್ ಆಗಿ ಅವ್ನ ಜೈಲ್ಗೆ ಹೋಗಿ ಏನೇನಾಗುತ್ತೋ ಅದನ್ನ ಬಗ್ಗೆ. ಸಂತೋಷದ ಕತೆ ಇತ್ತಂತೆ, ನೀವು ಅದನ್ನು ಬದಲಾಯಿಸಿದ್ರಿ? ಹೌದು, ಅದ್ರ ಬಗ್ಗೆ ಹೇಳೋದಾಗ ಸಂತೋಷ್ ಒಂದು ಲೈನ್ ತೊಗೊಂಡು ಬಂದರು ಸರ್, ಈ ಥರ ಒಂದು ಲೈನ್ ಇದೆ. ಆ್ಯಕ್ಚುಲಿ ಒಂದು ನಂದಕಿಶೋರ್ ಇದ್ದಾರಲ್ಲ ಡೈರೆಕ್ಟರ್, ನಂದಕಿಶೋರ್ ನಾವು ಫ್ರೆಂಡ್ಸು. ಸಂತೋಷ್ ಫಸ್ಟು ನಂದಕಿಶೋರ್ ಹತ್ರ ಹೋಗುವಾಗ ನಂದಕಿಶೋರ್ ನನ್ನ ರೆಕಮೆಂಡ್ ಮಾಡಿ ಶಿವಗಣೇಶ್ ಮಾಡ್ತಾರೆ ನೀನು ಅಂತ ಸಂತೋಷ್ ಕೇಳಿ, ಸಂತೋಷ್ ಕೇಮ್ ವಿತ್ ಲೈನ್, ಈ ಥರ ಒಂದು ಲೈನ್ ಇದೆ, ಸೊ ನಾವು ಹೆಂಗೆ ಡೆವಲಪ್ ಮಾಡಬೇಕು. ನಾವು ಡೆವಲಪ್ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು 6 ತಿಂಗಳಾಯಿತು. ಅದಾದಮೇಲೆ ಹೆಂಗೆ ಪ್ರೊಡಕ್ಷನ್ ಡಿಸೈನ್ ಮಾಡಿಕೊಂಡು ಆ ಟೈಮಲ್ಲಿ ನಮ್ಮ ರಾಕ್ ಲೈನ್ ಇವರು ಪರ್ಪಲ್ ರಾಕ್ ಅವರು ಭೇಟಿಯಾಗಿ ನಾವೆಲ್ಲ ಸೇರಿ ಆ ಸಿನಿಮಾನ ಮುಗಿಸ್ತೀವಿ. ಓಕೆ, ಸಿನಿಮಾ ಲೊಕೇಶನ್ಸ್ಗಳು ಲೊಕೇಶನ್ಸ್ ಬಗ್ಗೆ ಹೇಳಬೇಕಂದ್ರೆ ಜೈಪುರ್ ಶೂಟ್ ಮಾಡಿದ್ದೀವಿ, ಆಲ್ ಓವರ್ ಬ್ಯಾಂಗ್ಳೂರ್ ಶೂಟ್ ಮಾಡಿದ್ದೀವಿ, ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್ ಶೂಟ್ ಮಾಡಿದ್ವಿ. ಮೋಸ್ಟ್ಲಿ ಸಿಟಿ ಓರಿಯೆಂಟೆಡ್ ಸ್ಕ್ರಿಪ್ಟ್ ಅನ್ನೋದಕ್ಕಿಂತ ನಾವು ಸಿಟಿ ಒಳಗಡೆ ಮೋಸ್ಟ್ ಆಫ್ ದ ಶೂಟ್ಸ್, ಸಾಂಗ್ ಮಾತ್ರ ನಾವು ಆಚೆ ಹೋಗಿ ಮಾಡ್ತೀವಿ. ಒಂಥರ ಸಂತೋಷ್ ಒಂದು ಕಡೆ ಆ್ಯಂಕರು, ಜಾಸ್ತಿ ಮಾತು ತರದಲ್ಲಿ, ಅವ್ರನ್ನ ಹೆಂಗೆ ಬ್ಲೆಂಡ್ ಮಾಡಿಕೊಂಡ್ರೆ ನಿಮ್ಮ ಕತೆಗೆ? ಇಲ್ಲ, ಆ್ಯಕ್ಚುಲಿ ಚೇಂಜ್ ಅಂದರೆ ನೀವು ಈ ಸಂತೋಷನ ಈ ಸಿನಿಮಾಲಿ ಬೇರೆ ಥರ ನೋಡ್ತೀರ. ಆ್ಯಕ್ಚುಲಿ ನಾವು ನೀವು ನೋಡಿರೋ ಸಂತೋಷ ಜಾಸ್ತಿ ಮಾತಾಡ್ತಾರೆ, ವಟ 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 ಅಂತ ಇರ್ತಾರೆ. ಬಟ್ ಇದರಲ್ಲಿ ಫಸ್ಟ್ ಅಂದರೆ ಏನಂದರೆ ಟೋಟಲ್ ಕಂಪ್ರೆಸ್ ಮಾಡಿಬಿಟ್ಟೆ ನಾವು. ಅದೇ ಥರ ಅವ್ರು ಚಾಕ್ಲೇಟ್ ಬಾಯ್ ಲುಕ್ನ ಚೇಂಜ್ ಮಾಡಬೇಕು ಅಂತ ನಾವು ಸ್ಟ್ರಿಕ್ಟಾಗಿ ನಾವು ಡಯಟಿಂದ ಹಿಡಿದು ಅವ್ರ ಲುಕ್ಕು, ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲನೂ ಪ್ರತಿಯೊಂದು ನಾವು ಕೂತ್ಕೊಂಡು ಅದನ್ನು ಟ್ರೈನ್ ಮಾಡಿ ಸ್ಟಂಟಿಂದ ಹಿಡಿದು ಫುಲ್ ಸಿನಿಮಾ ರಿಹರ್ಸಲ್ ಮಾಡಿದ್ವಿ ನಾವು. ಆ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿ ಟೋಟ್ಲಿ ಸಂತೋಷ್ ಬೇರೆ ಥರ ಕಾಣ್ತಾರೆ ಸಿನಿಮಲ್ಲಿ. ಫಸ್ಟ್ ಚೇಂಜೇ ಅದು, ದೊಡ್ಡ ಚೇಂಜ್ ಅಂದರೆ ಸಿನಿಮಾಲಿ, ಯಾಕಂದರೆ ಅವರು ನೆಕ್ಸ್ಟ್ ಲೆವೆಲ್ ಇದು. ಯಾಕಂದರೆ ಅವರು ಆಲ್ರೆಡಿ ಸಿನಿಮಾಲ್ ಮಾಡಿದ್ದಾರೆ, ಈ ಸಿನಿಮಾಲಿ ಅವರು ಸ್ಪೆಷಲಾಗಿ ಏನಾದರೂ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ವಿ. ಓಕೆ, ಇಲ್ಲಿ ಮ್ಯೂಸಿಕ್ ಶ್ರೀಧರ್ ಸಂಭ್ರಮ್. ಆ್ಯಕ್ಚುಲಿ ನಾವು ಕೂತ್ಕೋಬೇಕಂದ್ರೆ ಒಂದು ದಿನದಲ್ಲಿ ಎಲ್ಲ ಸಾಂಗ್ ಮುಗಿದೋಯ್ತು. ಒಂದು ದಿನ ಅಂತ ಹೇಳೋಕ್ಕಾಗಲ್ಲ, ಒಂದು ಈವ್ನಿಂಗ್ ಅದು ಒಳ್ಳೆ ಮೂಡಲ್ಲಿದ್ದರು ಅವರು. ನಾನು ಒಂದು ಒಂದು ವೈಬಲ್ ಓದ್ವಿ ವಿತೌಟ್ ಲಿರಿಕ್ಸ್, ವಿತೌಟ್ ಲಿರಿಕ್ಸ್, ಬಟ್ ವಿ ಹ್ಯಾಡ್ ಡಮ್ಮಿ ಲಿರಿಕ್ಸ್ ಇಟ್ಕೊಂಡು ಒಂದು ಸುಮ್ಮನೆ ಮಾತಾಡೋಕ್ಕೆ ಹೋದೆ. ನಾನು ಭೇಟಿಯಾಗಿ ಓಕೆ ಸರ್ ನಾವು ಕೆಲಸ ಮಾಡೋಣ ಅಂತ ಮಾತಾಡೋಕ್ಕೆ ಹೋದೆ. ಹಂಗೆ ಒಂದು ಕೂರೋಣ ಅಂತ ಕೂತ್ಬಿಟ್ಟು ಹಂಗೆ ಒಂದು ಹಾಫ್ ಡೇ ಒಳಗೆ ಆಲ್ಮೋಸ್ಟ್ ಒಂದು 4 ಸಾಂಗ್ ಮುಗಿದೋಯ್ತು. ಒಂದೇ ಸಾಂಗ್ ಮಾತಾಡ್ಬಿಟ್ಟು ನೆಕ್ಸ್ಟ್ ಡೇ ಒಂದು ಸಾಂಗ್ ಮುಗಿಸಿದ್ವಿ. ಫ್ಯಾಂಟಾಸ್ಟಿಕ್ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕಂದ್ರೆ ಬಿಕಾಸ್ ನಾವು ಸ್ವಲ್ಪ ಜಾಸ್ತಿ ಅವ್ರ ಕೈಯಿಂದ ಕೆಲಸ ತೊಗೊಂಡಿದ್ವಿ. ಯಾಕಂದರೆ ಪ್ರತಿಯೊಂದು ರೀ ರೆಕಾರ್ಡಿಂಗ್ ಆಗಲಿ ಸಾಂಗ್ ಆಗಲಿ ಈ ಥರ ಮಾಡಬೇಕು ಆ ಥರ ಮಾಡಬೇಕು ತಿರ್ಗಾ 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 ಅಂತ ರಿಪೀಟ್ ಮಾಡಿ ದೆನ್ ಹೀಗೆ ನೋಡೋದು. ನಾವು ಒಂದು ಕಡೆ ಹೀರೋಯಿನ್ ಹೇಳ್ತಾಯಿದ್ರು, ತುಂಬ ಕಲ್ತ್ಕೊಂಡೆ ಅವರಿಂದ, ಒಂದು ನನ್ನ ವಾಕಿಂಗ್ ಸ್ಟೈಲ್ ಇರ್ಬೋದು, ನಾನು ಟರ್ನ್ ಆಗೋದಿರ್ಬೋದು, ಸ್ಮೈಲ್ ಕೂಡ ಎಲ್ಲ ನಾನು ಸುಮ್ಮನೆ ಏನೋ ಮಾಡ್ತಾಯಿದ್ದೆ. ಗಣೇಶನ್ ಸರ್ ತುಂಬ ನನಗೆ ಹೇಳ್ಕೊಟ್ರು. ಇಲ್ಲ, ಪ್ರತಿಯೊಂದು ಸಿನಿಮಾನು ನಾವು ಒಂದು ಸ್ಕ್ರಿಪ್ಟ್ ಬರೆಯುವಾಗಲೇ ನಮ್ಮ ಮೈಂಡ್ಗೊಂದು ಈ ಥರ ಕ್ಯಾರೆಕ್ಟರ್ ಹೆಂಗೆ ಬಿಹೇವ್, ಯಾರು ಪ್ಲೇ ಮಾಡಿದ್ರು ಪರವಾಗಿಲ್ಲ,
ಈಗ ಈಗ ನಾನು ರವಿಚಂದ್ರನ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಅವರು ಸೆಟ್ಗೆ ಬರೋ ಮುಂಚೆನೇ ಹೇಳಿದೆ, ಸರ್ ಇದು ರಿಸರ್ವ್ಡ್ ಕೈಂಡ್ ಆಫ್ ಕ್ಯಾರೆಕ್ಟರ್, ಈ ಥರ ವಾಕ್ ಮಾಡುತ್ತೆ, ಈ ಥರ ಹಂಗಿರುತ್ತೆ. ಅದು ಪ್ರತಿಯೊಂದು ಡೈರೆಕ್ಟ್ರಿಗೆ ಅದು ಇಟ್ಸ್ ಅ ರಿಯಲ್ ಥಿಂಗ್ ಟು ಡೂ ಇಟ್. ಯಾಕಂದರೆ ಆ ಸ್ಕ್ರಿಪ್ಟಲ್ಲಿರೋ ಕ್ಯಾರೆಕ್ಟರ್ ಆಚೆ ಬರಬೇಕು, ಅದರಿಂದ ಒಂದು ಪರದೆ ಮೇಲೆ ತೋರಿಸ್ಬೇಕು ಅಂದರೆ ನಾವು ಬೇರೆ ಥರ ಅದನ್ನು ಎಕ್ಸಸೈಸ್ ಮಾಡಲೇಬೇಕು, ಇಲ್ಲಾಂದರೆ ಅದಾಗಲ್ಲ. ಒಂದ್ ಕಡೆ ರವಿ ಸರ್ ಒಬ್ಬ ಡೈರೆಕ್ಟರ್ನ ಡೈರೆಕ್ಟರ್ ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಯ್ತು ಅನ್ಸುತ್ತಲ್ಲ. ಇಲ್ಲ, ಆಕ್ಚುಲಿ ರವಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವರೆಲ್ಲರೂ ನನ್ನ ಎದುರಿಸ್ಬಿಟ್ರು ಫಸ್ಟ್, ರವಿ ಸರ್ ಡೈರೆಕ್ಟ್ರು ಎಷ್ಟು ಇದು ಮಾಡಿದಾರೆ ಹಂಗೆ ಹಿಂಗೆ. ಬಟ್ ವೆನ್ ಯು ವರ್ಕ್ ನಾನು ಆಲ್ರೆಡಿ ಸುದೀಪ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ಸೊ ಜಗತ್ತಂಡ ಮಾಡಿದರೆ ಐ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಹಿಮ್. ಸೊ ರವಿ ಸರ್ ಜೊತೆ ಐ ಅಪ್ಲೈ ದ ಸೇಮ್ ಥಿಂಗ್, ಇಫ್ ವಿ ಆರ್ ಪರ್ಫೆಕ್ಟ್ ಇನ್ ಡೂಯಿಂಗ್ ಥಿಂಗ್ಸ್ ಪ್ರಾಪರ್ಲಿ, ಎನಿ ಒನ್ ಕ್ಯಾನ್ ವರ್ಕ್ ವಿತ್ ಅಸ್. ಯಾಕಂದರೆ ಐ ಆಲ್ಸೋ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ರವಿಚಂದ್ರನ್ ಸರ್. ಅವರು ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ಶೇರ್ ಮಾಡ್ತಾ ಇದ್ರು, ಹಿಂಗೆ ಮಾಡಬೇಕು ನಾವು, ಹಿಂಗೆ ಮಾಡಿದ್ದೀವಿ ಇದನ್ನು, ನೀ ಈ ಥರ ಮಾಡ್ತಾ ಇದೀಯ, ಹಿಂಗೂ ಮಾಡ್ಬೋದು ಅನ್ನೋ ಹತ್ರ ವಿ ಶೇರ್ ಲಾಟ್ ಆಫ್ ಥಿಂಗ್ಸ್. ಅವರು ಔಟ್ಪುಟ್ ನೋಡಿ ತುಂಬ ಖುಷಿಯಾದರು. ನಾವುಗಳು ಕೂಡ ಆಡಿಯನ್ಸ್ ಆಗಿ ರವಿ ಸರ್ನ ಫಸ್ಟ್ ಟೈಮ್ ಆ ಲುಕ್ಕು ಅವ್ರ ಸ್ಟೈಲು ಎಲ್ಲ ಹಳೆಯ ಬಿಟ್ಟು ನಿಜವಾದ ರವಿ ಸರ್ ಈ ಥರ ಮಾಡ್ತಾರೆ ಅನ್ನೋದು ನಿಜರು ನಿಮಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು, ಚೇಂಜ್ ಮಾಡಿ ತೋರಿಸಿದೆ ಅವ್ರನ್ನ. ಅವ್ರಿಗೆ ಆ್ಯಕ್ಚುಲಿ ಇಷ್ಟ ಆಯಿತು, ಫಸ್ಟ್ ಎರಡು ದಿನ ಒಂಥರ ಕರೆಕ್ಟ್ ಆಗುತ್ತಾ ಇಲ್ಲ ಒಂದು ಡೌಟ್ ಇತ್ತು. ಬಟ್ ನಾನು ಪರ್ಸ್ನಲಿ ಫಸ್ಟು ಲುಕ್ ಚೇಂಜ್ ಮಾಡುವಾಗ ಅವ್ರ ಮನೆಗೆ ಹೋಗಿ ಫೋಟೋಶೂಟ್ ನಾನೇ ಮಾಡಿ ಅವ್ರು ತೋರಿಸಿ ಅವ್ರು ಸ್ಯಾಟಿಸ್ಫೈ ಆದಮೇಲೆ ದೆನ್ ವಿ ಪ್ರೊಸೀಡ್ ದ ಶೂಟ್. ಅದೇ ಸೆಕೆಂಡ್ ಪಾರ್ಟ್ ಬರ್ತಾ ಇದೆ. ಹೌದು ಬರ್ತಾ ಇಲ್ಲ, ಅದು ನಾವು ಮಾಡ್ತಾ ಇಲ್ಲ ವಾಸು ಸರ್. ನಿಮಗೆ ಅಪ್ರೋಚ್ ಇತ್ತು? ಇಲ್ಲ ಅಪ್ರೋಚ್ ಇತ್ತು, ಬಟ್ ಪ್ರೊಡಕ್ಷನ್ ಚೇಂಜ್ ಆಗಿದ್ರಿಂದ ನನಗೆ ಮಾಡೋಕ್ಕಾಗಲಿಲ್ಲ. ಓಕೆ ಓಕೆ ಸರ್, ಇಲ್ಲಿ ಈ ಟೀಮ್ ಪ್ರೊಡ್ಯೂಸರ್ ಬಗ್ಗೆ, ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂದ್ರೆ ವಿಂಟರ್ ಬ್ರಿಡ್ಜ್ ಸ್ಟುಡಿಯೋ ಸಂತೋಷ್, ಸೊ ದಟ್ ವಾಸ್ ಫ್ರಿಯರ್ ಕಮಿಟ್ ಆಗಿದ್ದು. ಬಟ್ ಅದಾದಮೇಲೆ ಪರ್ಪಲ್ ರಾಕ್ ಒಳಗೆ ಬಂದರು ಗಣೇಶ್ ಸರ್ ಆಗಲಿ, ಶ್ರೀನಿ ಸರ್ ಆಗಿರಲಿ, ರಿತೀಶ್ ಸರ್ ಆಗಲಿ, ಎಲ್ಲರೂ ದೇ ಲವ್ ಸಿನಿಮಾ. ಅವ್ರ ಸಿನಿಮಾ ಮೇಲೆ ಒಂದು ಪ್ರೀತಿ ಇದೆ, ಅವರು ಬರೀ ಬಿಸ್ನೆಸ್ಗೋಸ್ಕರ ಸಿನಿಮಾ ಮಾಡಬೇಕು ಅಂತ ಬಂದಿರೋರಲ್ಲ, ಅವ್ರು ಆಲ್ರೆಡಿ ಬೇರೆ ಬೇರೆ ಕಡೆ ಕೆಲಸ ಎಲ್ಲ ಮಾಡಿ ಬಿಸ್ನೆಸ್ ಎಲ್ಲ ಮಾಡಿಕೊಂಡು ಇರೋರೆ. ಬಟ್ ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗಿ ಸಿನಿಮಾ ಏನಂತ ನೋಡ್ಕೊಂಬಿಟ್ಟು ಆ ಥರ ಸ್ಟ್ಯಾಂಡರ್ಡ್ಗೆ ನಾವು ಇಂಡಿಯನ್ ಸಿನಿಮಾನ ತೊಗೊಂಡು ಹೋಗಬೇಕು, ಕನ್ನಡ ಸಿನಿಮಾ ತೊಗೊಂಡು ಹೋಗಬೇಕಂತ ಅವರು ಐಡಿಯಾ ಇತ್ತು. ಆಲ್ರೆಡಿ ಬಿನ್ನ ಅಂತ ಒಂದು ಸಿನಿಮಾ ಆಲ್ರೆಡಿ ಒ ಟಿ ಟಿ ಇರಲಿ, ಫಸ್ಟ್ ಒ ಟಿ ಟಿ ಕನ್ನಡ ಸಿನಿಮಾ ಟು ರಿಲೀಸ್ ಡೈರೆಕ್ಟ್ಲಿ ಇನ್ ಒ ಟಿ ಟಿ ಅವ್ರದೇ. ಸೊ ಈಗ ನಾವು ಕಮರ್ಷಿಯಲ್ ಸಿನಿಮಾಗೆ ತೊಗೊಂಡು ಹೋಗುವಾಗ ದೇ ಹ್ಯಾವ್ ಅ ಸಾಫ್ಟ್ ವೇ ಆಫ್ ಹ್ಯಾಂಡ್ಲಿಂಗ್ ಥಿಂಗ್ಸ್. ಅದನ್ನ ಹೆಂಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡು ಹೋಗಿ, ಮಾಮೂಲು ಈ ಸಿನಿಮಾ ನೋಡಿದ್ರೆ ನೀವು ಒಂದು ನಾರ್ಮಲ್ ಕಮರ್ಷಿಯಲ್ ಕನ್ನಡ ಸಿನಿಮಾ ಹತ್ರ ಇರಲ್ಲ, ಒಂದು ಕ್ವಾಲಿಟಿ ಇರುತ್ತೆ, ಒಂದು ಕ್ಲಾಸಿನೆಸ್ ಇರುತ್ತೆ, ಅದೆಲ್ಲ ಅವ್ರ ಕಡೆಯಿಂದ ಬಂದಿರೋ ಇನ್ಪುಟ್ಸ್. ಓಕೆ ಸರ್, ಕ್ಯಾಮ್ರಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹಾಗೆ ಡೈರೆಕ್ಟ್ರು ಕ್ಯಾಮ್ರಾ ಇಬ್ಬರು ಕೆಮಿಸ್ಟ್ರಿ, ನಿಮ್ಮದು ಕೆಮಿಸ್ಟ್ರಿ ಚೆನ್ನಾಗಿದ್ರೇ ಅವೆಲ್ಲ ಚೆನ್ನಾಗಿರೋದು. ಕ್ಯಾಮ್ರಾಮನ್ ಬಗ್ಗೆ ಹೇಳಬೇಕಂದ್ರೆ ಏನು ಹೇಳೋದು, ಒಂದು ಮೂರನೇ ಸಿನಿಮಾ ನಾವು ಮಾಡ್ತೇವೆ ಒಟ್ಟಿಗೆ, ತುಂಬ ಹಠವಾದಿ, ನನ್ನ ಜೊತೆ ತುಂಬ ಜಗಳ ಮಾಡ್ತೀವಿ. ಬಟ್ ನಮ್ಮಿಬ್ಬರು ಫ್ರೀಕ್ವೆನ್ಸಿ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಇಡೀ ಶೂಟಿಂಗ್ ನಾವು ಒಂದು ಮೂರು ಸೀನ್ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಐದು ಸೀನ್ ಮುಗಿಸ್ತೀವಿ. ಆ್ಯಂಡ್ ಫ್ರೀಕ್ವೆನ್ಸಿ ಅಂತ ಹೇಳುವಾಗ ನಾವು ಈ ಥರ ಒಂದು ವಿಷುವಲ್ ಬರಬೇಕಂತ ಯೋಚನೆ ಮಾಡಿ ಮುಂಚೆನೇ ಅವನು ಆ ಫ್ರೇಮ್ ಇಟ್ಟಿರ್ತಾನೆ, ಅವನು ಇವನು ಅಂತ ಮಾತಾಡೋದಾಗ ನಾವು ಹಂಗೆ ಮಾತಾಡೋದು, ವಿ ಆರ್ ವಿ ಆರ್ ಕ್ಲೋಸ್ ಫ್ರೆಂಡ್ಸ್. ಈಸ್ ಏನಂತ ಹೇಳೋದು, ನನ್ನ ರೈಟ್ ಹ್ಯಾಂಡ್ ಅಂತ ಹೇಳ್ಬೋದು, ನನ್ನ ರೈಟ್ ಹ್ಯಾಂಡು ನಮ್ಮ ಒಂದೊಂದು ಕಣ್ಣು ಅಂತ ಹೇಳ್ಬೋದು. ಈಸ್ ವೆರಿ ಅಬ್ಸರ್ವ್ ಪರ್ಸನ್, ತುಂಬ ಜಾಸ್ತಿ ಮಾತಾಡಲ್ಲ, ಜಗಳ ಮಾತ್ರ ಮಾಡ್ತಾನೆ, ಬಟ್ ಔಟ್ಪುಟ್ ಬಗ್ಗೆ ತುಂಬ ಕಲಿಸಿ ಕೊಡ್ತಾನೆ. ಓಕೆ ಸರ್, ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ರಾ, ಬಿಡುಗಡೆ ಬಂದು ನಿಂತಿದೆ, ಏನು ಹೇಳ್ತೀರಾ ಇವಾಗ? ಆ್ಯಕ್ಚುಲಿ ಇದು ಅವರು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಕಮರ್ಷಿಯಲ್ ಸಿನಿಮಾ ಅಂತ ಒಂದು ಸ್ಟ್ಯಾಂಪ್ನ ತೆಗೆದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಮರ್ಷಿಯಲ್ ಸಿನಿಮಾ, ಎಲ್ಲರೂ ನೋಡ್ಬೋದು ಸಿನಿಮಾನ. ಐ ಪ್ರಿಫರ್ ಇದು ಥಿಯೇಟ್ರಲ್ಲಿ ಬಂದರೆ ಖುಷಿ ಆಗ್ತೀವಿ, ಥಿಯೇಟ್ರ್ ಇಲ್ಲ ಅಂದ್ರೂ ಒ ಟಿ ಟಿಲಿ ಯಾವಾಗ ಬಂದರೂ ಇಟ್ಸ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟಾಗಿ ಖಂಡಿತ ಇರುತ್ತೆ ಅನ್ನೋದು ನಾನು ಪ್ರಾಮಿಸ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು.